ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾವು ಯಾವುದಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಾರಂಭ ಮಾಡುವ ಮುಂಚೆ ನಮ್ಮ ದೈನಂದಿನ ಕಾರ್ಯಗಳನ್ನು ನಾವು ಪ್ರಾರಂಭಿಸುವ ಮುಂಚೆ ಹೀಗೆ ಯಾವುದೇ ಉತ್ತಮ ಕಾರ್ಯಗಳನ್ನು ಮಾಡುವ ಮುಂಚೆ ನಾವು ದೇವರನ್ನು ಮನಸ್ಸಿನಲ್ಲಿ ನಾವು ಪ್ರಾರ್ಥಿಸಿಕೊಂಡು ನಾವು ಕಾರ್ಯವನ್ನು ಮಾಡುವುದರಿಂದ ಆ ಕಾರ್ಯವು ಬಹಳ ಚೆನ್ನಾಗಿ ನಡೆಯುತ್ತದೆ ನಮಗೆ ದೇವರ ಅನುಗ್ರಹ ಸಿಗುತ್ತದೆ ಎಂಬುದು ನಮ್ಮ ನಂಬಿಕೆ ಹಾಗೆ ಇದಕ್ಕೆ ದೇವರ ದಯೆ ಅಂತ ಹೇಳುವಂತದ್ದು ಯಾಕಂದ್ರೆ ಮನುಷ್ಯನ ಕೈಯಲ್ಲಿ ಯಾವುದೂ ಇಲ್ಲ ದೇವರ ಅನುಗ್ರಹ ಅಂತ ಹೇಳುವಂತದ್ದು ಮನುಷ್ಯನಿಗೆ ಇದ್ದಾಗ ಮಾತ್ರ ಅವನಿಗೆ ಯಾವುದಾದರೂ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವುಂಟು ಅದನ್ನು ನಾವು ದೇವರ ದಯೆ ಬೇಕು ಅಂತ ಪ್ರತಿಯೊಂದು ಬಾರಿಯೂ ನಾವು ಅದನ್ನು ಪುನರಾವರ್ತನೆ ಮಾಡಿಕೊಳ್ಳುವಂತದ್ದು ಪ್ರತಿಯೊಂದು ಕಾರ್ಯಗಳಲ್ಲೂ ಪ್ರತಿಯೊಂದು ಸಂದರ್ಭಗಳಲ್ಲೂ ನಾವು ದೇವರನ್ನು ಪ್ರಾರ್ಥಿಸಿ ನಮ್ಮ ದಿನಚರಿಯನ್ನು ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂಥದ್ದು ಹಾಗೆ ಭಗವಂತನು ಅಲ್ಲಿ ಮನುಷ್ಯನಿಗೆ ಹೇಳ್ತಾನೆ ಸದಾ ನಾವು ಏನನ್ನು ಯೋಚಿಸುತ್ತೇವೆಯೋ ನಾವು ಅದರಂತೆಯೇ ಆಗುತ್ತೇವೆ ಅಂತ ಅಂದರೆ ನಾವು ದೇವರನ್ನು ನಾವು ಪ್ರಾರ್ಥಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ಚೆನ್ನಾಗಿ ನಡೆಯುತ್ತದೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಇದ್ದ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ಒಬ್ಬ ಮನುಷ್ಯನ ಸಾಧನೆಗೆ ಅವನ ಶ್ರೇಯಸ್ಸಿಗೆ ಅವನ ಯೋಚನೆಗಳು ಅಲ್ಲಿ ಬಹಳ ಮುಖ್ಯವಾಗ್ತದೆ ಯಾಕಂದರೆ ಪ್ರತಿ ಕ್ಷಣದಲ್ಲೂ ನಾವು ಏನಾಗಬೇಕು ನಮ್ಮಿಂದ ಎಂತಹ ಉನ್ನತ ಕಾರ್ಯಗಳಾಗಬೇಕು ಈ ಯೋಚನೆ ಅಂತ ಹೇಳುವಂಥದ್ದು ನಮ್ಮ ಮನದಲ್ಲಿ ಅದು ಹರಿದಾಡುತ್ತಿರಬೇಕು ಸದಾ ನಮ್ಮ ಜೊತೆಯಲ್ಲಿರಬೇಕು ಅದನ್ನೇ ಭಗವಂತ ಹೇಳುವಂಥದ್ದು ಸದಾ ಏನನ್ನು ಯೋಚಿಸುತ್ತೇವೆಯೋ ಹಾಗೆಯೇ ನಮ್ಮ ಭವಿಷ್ಯತ್ ಜೀವನವನ್ನು ನಮ್ಮದು ನಿರ್ಧಾರ ಆಗ್ತದೆ ನಾವು ಮಕ್ಕಳಲ್ಲಿ ಒಂದು ಗುರಿ ಇರಬೇಕು ಅಂತ ಹೇಳ್ತೇವೆ ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಮುಂದೆ ನಾನು ಏನಾಗಬೇಕು ಎಂತಹ ವ್ಯಕ್ತಿ ಆಗಬೇಕು ಯಾವುದರಲ್ಲಿ ಸಾಧನೆ ಮಾಡಬೇಕು ಅಂತೇಳುವಂಥದ್ದೊಂದು ಗುರಿ ಅಂತೇಳುವಂಥದ್ದು ಇರಬೇಕು ಆ ಗುರಿ ಅಥವಾ ಸಾಧನೆ ಅಂತೇಳುವಂಥದ್ದು ಪ್ರತಿ ಬಾರಿಯೂ ಆ ಮನಸ್ಸಿನಲ್ಲಿ ಅದು ಸುಳಿದಾಡ್ತಾ ಇರಬೇಕು ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿರಬೇಕು ಆದ್ದರಿಂದ ನಾವು ಏನನ್ನು ಯೋಚಿಸುತ್ತೇವೆಯೋ ಅದರಂತೆಯೇ ಆಗುತ್ತೇವೆ ಎಂಬ ಹಿರಿಯರ ಮಾತು ಅದು ಯಾವತ್ತೂ ಸುಳ್ಳಲ್ಲ ದೇವರು ಕೂಡ ಅದನ್ನೇ ಹೇಳಿರುವಂಥದ್ದು ಹಾಗಾಗಿ ಒಳ್ಳೆಯ ವಿಚಾರಗಳನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಿರಬೇಕು ಇದೇ ಆತನ ಜೀವನಕ್ಕೆ ಭದ್ರತೆಯನ್ನು ಒದಗಿಸಿಕೊಡುತ್ತದೆ ಇದರಿಂದ ಶ್ರೇಯಸ್ಸು ಉಂಟಾಗುತ್ತದೆ ಹಾಗೆ ಇದನ್ನು ಬುದ್ಧಿವಂತನಾದವನು ಮಾತ್ರ ತಿಳಿದುಕೊಂಡಿರುತ್ತಾನೆ ಇಲ್ಲಿ ಬುದ್ಧಿವಂತ ಅಂತ ಹೇಳುವುದಕ್ಕಿಂತಲೂ ಕೂಡ ಪುಣ್ಯವಂತ ಅಂತ ನಾವು ಹೇಳಬಹುದು ಯಾಕಂದರೆ ಪುಣ್ಯವಂತವರಿಗೆ ಮಾತ್ರ ಇಂತಹ ಯೋಚನೆಗಳು ಬರಲಿಕ್ಕೆ ಸಾಧ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಯೋಚನೆ ಬರಬೇಕಾದ್ರೆ ಅವನಲ್ಲಿ ಸ್ವಲ್ಪ ಪುಣ್ಯ ಅಂತ ಹೇಳುವಂಥದ್ದು ಇರಬೇಕು ಹಾಗೆ ಬುದ್ಧಿವಂತರು ಅವರು ಇದನ್ನು ಆಲೋಚನೆ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಉಂಟು ಅಂದರೆ ಯಾವ ರೀತಿಯಾದಂಥ ಚಿಂತನೆ ನಮಗೆ ಒಳಿತು ಮತ್ತು ಕೆಡುಕುಗಳನ್ನು ಉಂಟು ಮಾಡುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಅಂದರೆ ಸಕಾರಾತ್ಮಕ ಒಂದು ಚಿಂತನೆ ಎರಡನೆಯದಾಗಿ ನಕಾರಾತ್ಮಕವಾದಂಥ ಚಿಂತನೆ ಸಕಾರಾತ್ಮಕ ಚಿಂತನೆ ಅಂತ ಹೇಳುವಂಥದ್ದು ನಾವು ಪುರಾಣ ಕಥೆಗಳನ್ನು ಹೇಳುವುದಾದರೆ ಈ ದೇವತೆಗಳದ್ದು ಸಕಾರಾತ್ಮಕ ಚಿಂತನೆ ತಾವು ಚೆನ್ನಾಗಿರಬೇಕು ಭೂಮಿಯಲ್ಲಿರುವ ಜನರು ಚೆನ್ನಾಗಿರಬೇಕು ಅದಕ್ಕಾಗಿ ಕಾಲಕಾಲದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿರಬೇಕು ಇದು ದೇವತೆಗಳ ಚಿಂತನೆ ಅದಕ್ಕಾಗಿ ಜನರನ್ನು ಅವರು ಅನುಗ್ರಹಿಸುವಂಥದ್ದು ಅದೇ ದಾನವರದ್ದು ಎಷ್ಟೇ ತಪಸ್ಸುಗಳನ್ನು ಮಾಡಲಿ ಎಷ್ಟೇ ಶಕ್ತಿಯನ್ನು ಅರ್ಜಿಸಿಕೊಳ್ಳಿ ಅವರೆಲ್ಲರೂ ಕೂಡ ಮತ್ತೆ ದೇವರ ಅನುಗ್ರಹವನ್ನು ಪಡೆದು ಕೆಟ್ಟ ಕಾರ್ಯಗಳನ್ನು ಮಾಡಿ ಮತ್ತೆ ತಾವು ಕೆಟ್ಟು ಹೋಗುವಂಥದ್ದು ಇದು ನಕಾರಾತ್ಮಕವಾದಂತಹ ಚಿಂತನೆ ಹಾಗಾಗಿ ನಾವು ಕೂಡ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು ನಾವು ಒಳ್ಳೆಯ ವಿದ್ಯಾವಂತರಾಗಬೇಕು ಸಂಪತ್ವಂತರಾಗಬೇಕು ಆ ಸಂಪತ್ತನ್ನು ಸಮಾಜಕ್ಕೆ ಉಪಯೋಗಿಸಬೇಕು ಇದು ಸಕಾರಾತ್ಮಕವಾದ ಚಿಂತೆ ಇನ್ನು ಕೆಲವರಿದ್ದು ನಾವು ಸಂಪಾದನೆ ಮಾಡಬೇಕು ಆ ಸಂಪತ್ತಿನಿಂದ ಇನ್ನೊಬ್ಬರಿಗೆ ಕೆಡುಕನ್ನು ಉಂಟು ಮಾಡುವಂಥದ್ದು ಹಾಗಾಗಿ ನಮ್ಮಲ್ಲಿರುವಂಥ ಅಧಿಕಾರವಾಗಲಿ ಸಂಪತ್ತನ್ನಾಗಲಿ ನಾವು ಅದನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಅದು ಜನರ ಉಪಯೋಗಕ್ಕೆ ಉಪಯೋಗಿಸಿದಾಗ ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗ್ತದೆ ಸಮಾಜದಲ್ಲಿ ನಮ್ಮನ್ನು ಗಣ್ಯ ವ್ಯಕ್ತಿಗಳು ಅಂತ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸಕಾರಾತ್ಮಕ ಚಿಂತನೆಯ ಕುರಿತು ನಾವು ವಿಮರ್ಶಿಸುವುದಾದರೆ ಅದು ಇದ್ದಕ್ಕಿದ್ದಂತೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ
ಓ ಅವನಿಗೊಂದು ಸಕಾರಾತ್ಮಕ ಚಿಂತನೆ ಬರಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಹಾಗಾದರೆ ಅದು ಹೇಗೆ ಬರ್ತದೆ ಅಂದರೆ ಅದು ಬರುವಂಥದ್ದು ಮುಖ್ಯವಾಗಿ ಸಂತರ ವಿಚಾರಗಳನ್ನು ನಾವು ಕಾಣಬೇಕು. ಹಿಂದೆ ದೇವತೆಗಳು ಹೇಗೆ ಇದ್ದರು, ಸಂತರು ಹೇಗಿದ್ದರು, ಅಥವಾ ಈ ಹಿಂದೆ ಸಾಧನೆಯನ್ನು ಮಾಡಿದವರು ಹೇಗೆ ಸಾಧನೆಯನ್ನು ಮಾಡಿದರು, ಇವರ ಜೀವನ ಚರಿತ್ರೆಗಳನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ನಾವು ಕೇಳಬೇಕು, ಮನನ ಮಾಡಬೇಕು. ಉದಾಹರಣೆಗೆ ನಾವು ಸತ್ಯ ಹರಿಶ್ಚಂದ್ರನ ಕತೆ ಕೇಳ್ತೇವೆ, ನಳದಮಯಂತಿಯ ಕತೆ ಕೇಳ್ತೇವೆ. ಹಾಗಾದರೆ ಅಂತಹ ಮಹಾರಾಜರು ಕೂಡ, ಆ ನಳ ಮಹಾರಾಜ ಅಂತ ಹೇಳುವವನು ಕಾಡಿಗೆ ಹೋಗಿ ತನ್ನ ಹೆಂಡತಿಯ ಅರ್ಧ ಸರಗಿನ ಒಂದು ತುಂಡನ್ನು ಇಟ್ಟುಕೊಂಡು ಅದರಿಂದ ಮಾನ ಮುಚ್ಚಿಕೊಂಡಿದ್ದ ಅಂತ ಕಥೆಯಲ್ಲಿ ಬರ್ತದೆ. ಹಾಗಾದರೆ ಅಂಥ ಮಹಾರಾಜನಿಗೂ ಇಷ್ಟು ಕಷ್ಟಪಟ್ಟಂತಾದರೆ ನಮಗೂ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳು ಉಂಟಾಗ್ತದೆ. ಆಗ ನಾವು ಧೃತಿ ಕೊಡಬಾರ್ದು. ಆಗ ಏನು ಮಾಡಬೇಕು? ಇಂತಹ ಮಹನೀಯರ ಕಥೆಗಳನ್ನು ನಾವು ಕೇಳಬೇಕು. ಅಂಥ ಮಹಾರಾಜರು ಇಷ್ಟೊಂದು ಕಷ್ಟವನ್ನು ಪಟ್ಟಿರುವಾಗ ನಮ್ಮದೇನು ಮಹಾ ಅನ್ನುವಾಗ ನಮಗೆ ಜೀವನದಲ್ಲಿ ಆ ರೀತಿಯಾದಂತಹ ಕುಂದುಕೊರತೆಯಿಂದ ನಾವು ಹೆಚ್ಚು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ಸತ್ಯ ಹರಿಶ್ಚಂದ್ರನ ಕಥೆ, ಅವನು ಸ್ಮಶಾನವನ್ನೇ ಕಾದು ಬಿಟ್ಟ. ಯಾಕೆ? ಸತ್ಯಕ್ಕೋಸ್ಕರ. ಆದ್ದರಿಂದ ಸತ್ಯವನ್ನು ಅವನು ಬಿಡದೇ ಇದ್ದುದರಿಂದ ಇವತ್ತಿಗೂ ಕೂಡ ನಾವು ಸೂರ್ಯ ಚಂದ್ರರು ಇರುವವರೆಗೆ ಇವರ ಚರಿತೆಯನ್ನು ನಾವು ಹೇಳ್ತೇವೆ. ಈಗ ಹಿಂದೆಯೂ ಹೇಳಿತ್ತು, ಇನ್ನು ಹುಟ್ಟುವಂಥ ಮಕ್ಕಳು ಕೂಡ ಆ ಕಥೆಯನ್ನು ಕೇಳಿ ಮುಂದೆ ಹೇಳುವಂಥದ್ದು. ಯಾಕಂದರೆ ಇದೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ ನಮಗೆ ಮಾರ್ಗದರ್ಶಕವಾದದ್ದು. ಇಂತಹ ಕಥೆಗಳನ್ನು, ಇಂತಹ ಚರಿತೆಗಳನ್ನು, ಇಂತಹ ಒಳ್ಳೆಯ ವಿಷಯಗಳನ್ನು ನಾವು ಕೇಳುವುದರಿಂದ ಜೀವನದಲ್ಲಿ ಅದನ್ನು ಅಳವಡಿಸಿದಾಗ, ಓದಿದಾಗ, ನಮಗೆ ಇದರ ಕುರಿತು ಸದಾ ಚಿಂತನೆಯನ್ನು ನಾವು ನಡೆಸಿದಾಗ ನಮಗೆ ಅರಿವೇ ಇಲ್ಲದಂತೆ ಸತ್ಸಂಗಿಗಳಾಗುತ್ತೇವೆ. ನಾವು ಸತ್ಸಂಗ ಅಂತ ಹೇಳ್ತೇವೆ, ಒಳ್ಳೆಯ ಜನರ ಸಂಘ, ಒಳ್ಳೆಯ ವಿಚಾರಗಳ ಸಂಘ, ಸಂಘಿಗಳಾಗ್ತೇವೆ. ಅದಕ್ಕಾಗಿ ಇಂತಹ ಪುರಾಣ ಕಥೆಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ಕೇಳುತ್ತಿರಬೇಕು. ಆಗ ನಮಗೆ ಗೊತ್ತಿಲ್ಲದೆ ನಾವು ಆ ರೀತಿಯಾದಂತಹ ಸತ್ಸಂಗಿಗಳಾಗುತ್ತೇವೆ, ಸಚ್ಚಿಂತನೆಯಲ್ಲಿ ನಾವು ಇರುತ್ತೇವೆ. ಪ್ರಾಮಾಣಿಕವಾಗಿ ನಾವು ಅಪೇಕ್ಷೆ ಪಟ್ಟರೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ನಾವು ಪ್ರಾಮಾಣಿಕವಾಗಿ ಅಪೇಕ್ಷೆ ಪಟ್ಟರೆ ಇವು ಬಹಳ ಸುಲಭವಾಗಿ ನಮಗೆ ಮೈಗೂಡಿಸಿಕೊಳ್ತದೆ. ನಮಗೆ ಅದು ಜ್ಞಾನಕ್ಕೆ ಉಂಟಾಗುತ್ತದೆ, ಫಲವನ್ನು ಕೊಡುತ್ತದೆ. ನಮ್ಮ ಮನಸ್ಸು ಹಗುರವಾಗಬೇಕಾದರೆ, ನಿರ್ಮಲವಾಗಬೇಕಾದರೆ ನಮ್ಮ ಸುತ್ತಮುತ್ತಲಿನವರನ್ನು ನಾವು ಪ್ರೀತಿಸಬೇಕು. ನಾವು ಸತ್ಸಂಗವನ್ನು ಅನುಭವಿಸಿ ಇವುಗಳನ್ನೆಲ್ಲ ಕೇಳಿದ ನಂತರ ನಮಗೆ ತನ್ನಷ್ಟಕ್ಕೆ ಆ ಪ್ರೀತಿ ಭಾವನೆ ಅಂತೇಳುವಂಥದ್ದು ಬರ್ತದೆ. ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತದೆ. ಹಾಗಾದರೆ ಇದರಿಂದ ಏನು ಪ್ರಯೋಜನ ಅಂದರೆ, ನಾವು ದ್ವೇಷ, ಅಸೂಯೆ ಇತ್ಯಾದಿಗಳನ್ನು ಮಾಡಿದಾಗ ನಮ್ಮ ದೇಹಕ್ಕೆ ಕಷ್ಟ ಆಗುವಂಥದ್ದು, ನಮ್ಮ ಮನಸ್ಸಿಗೆ ಕಷ್ಟ ಆಗುವಂಥದ್ದು. ಅವನು ಒಳ್ಳೆಯದಾದ, ನಾನು ಅಷ್ಟು ಒಳ್ಳೆಯದಾಗಲಿಲ್ಲ ಅಂತ ಹೇಳುವಾಗ ನಮ್ಮ ಮನಸ್ಸಿಗೂ ಕಷ್ಟ ಆಗ್ತದೆ, ದೇಹಕ್ಕೂ ಕಷ್ಟ ಆಗ್ತದೆ. ಅದೇ ನಾವು ಇತರರನ್ನು ಪ್ರೀತಿಸುವುದನ್ನು ಕಲಿತಾಗ ನಮಗೆ ಅರಿವಿಲ್ಲದಂತೆ ನಮ್ಮ ಮನಸ್ಸು ಒಂದು ರೀತಿಯಾದಂಥ ಹಗುರ ಆಗ್ತದೆ. ಇದರಿಂದಾಗಿ ನಮಗೆ ತಲೆಭಾರ ಅಂತ ಹೇಳುವುದಾಗಲಿ, ಅಥವಾ ತಲೆನೋವು ಅಂತ ಹೇಳುವುದಾಗಲಿ, ಅಥವಾ ಯಾವುದೇ ರೀತಿಯ ಕೆಲವರು ಹೇಳ್ತಾ ಉತ್ತರ ಏನು ಅಂತ ಗೊತ್ತಿಲ್ಲ, ಎದೆ ಹಿಡಿದಾಗ ಆಗ್ತದೆ ಅಂತ. ಇದಕ್ಕೆಲ್ಲ ಕಾರಣ ಕಾಯಿಲೆಗಿಂತ ಹೆಚ್ಚಾಗಿ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಅದು ಬಹಳಷ್ಟು ಇನ್ನೊಂದು ರಾಗ ದ್ವೇಷಗಳಿಗೆ ಒಳಗಾಗಿರುವುದೇ ಇದಕ್ಕೆ ಕಾರಣ. ಅದೇ ನಾವು ಪ್ರೀತಿಸುವುದನ್ನು ಕಲಿತಾಗ ಆ ಮನಸ್ಸು ಅಂತೇಳುವಂಥದ್ದು ಹಗುರ ಆಗ್ತದೆ, ಕಾಯಿಲೆಗಳು ಬಹಳಷ್ಟು ದೂರ ಆಗ್ತದೆ. ಅದಕ್ಕೆ ಹೇಳೋದು, ಮನೆಯೇವ ಕಾರಣ ಮನುಷ್ಯಾಣಂ ಮೋಕ್ಷ ಬಂಧ ವಿಮುಚ್ಚೆಯ ಅಂತ. ಮನಸ್ಸೇ ಎಲ್ಲದಕ್ಕೂ ಕಾರಣ, ಎಲ್ಲ ಒಳಿತು ಕೆಡುಕುಗಳಿಗೂ ಮನಸ್ಸೇ ಕಾರಣ. ಇದನ್ನು ತಿಳ್ಕೊಳ್ಬೇಕು. ಹಾಗೆ ಸ್ವಾಮೀಜಿ ಒಬ್ಬರು ಇದಕ್ಕೊಂದು ಉತ್ತಮವಾದಂಥ ನಿದರ್ಶನವನ್ನು ಕೊಟ್ಟಿದ್ದಾರೆ. ಅವರು ಬಹಳಷ್ಟು ಭಕ್ತರನ್ನು ಸೇರಿಸಿಕೊಂಡು ಪ್ರವಚನವನ್ನು ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಅಗಾಧವಾದಂಥ ಭಕ್ತ ಸ್ತೋಮ. ಆಗ ಪ್ರವಚನದ ಮಧ್ಯದಲ್ಲಿ ಸಭಿಕರನ್ನು ಉದ್ದೇಶಿಸಿ ಒಂದು ಪ್ರಶ್ನೆಯನ್ನು ಇಡ್ತಾರೆ. ನಿಮ್ಮಲ್ಲಿ ಯಾರಾದರೂ ತನಗೆ ದ್ವೇಷವೇ ಇಲ್ಲ, ಯಾರು ಶತ್ರುಗಳೇ ಇಲ್ಲ ಅನ್ನುವವರು ಯಾರಾದರೂ ಇದ್ದರೆ ಎದ್ದು ನಿಲ್ಲಿ ಅಂತ. ಆಗ ಸಭೆಯಲ್ಲಿ ನಿಶ್ಶಬ್ದ ಆಗ್ತದೆ. ಒಂದು ಸಾಸಿವೆ ಕಾಳು ಬಿದ್ದರೂ ಕೂಡ ಅದು ಕೇಳಿಸುವಷ್ಟು ನಿಶ್ಶಬ್ದ. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾರೆ, ಯಾರಿರ್ಬೋದು? ಯಾಕಂದರೆ ಈಗಿನ ಕಾಲದಲ್ಲಂತೂ ತನಗೆ ಶತ್ರುಗಳೇ ಇಲ್ಲ ಅಂತ ಹೇಳುವವರು ಬಹಳ ವಿರಳ, ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಯಾವುದೋ ಒಂದು ಕಾರಣದಿಂದ ಶತ್ರುಗಳಾಗ್ತಾರೆ. ಅಲ್ಲಿ ಆಸನಕ್ಕೋಸ್ಕರ ಜಗಳ ಮಾಡುವವರು ಇರ್ತಾರೆ, ಅಥವಾ ಇನ್ನು ಯಾವುದೋ ಸಣ್ಣ ಸಣ್ಣ ವಿಚಾರಗಳಿಗೋಸ್ಕರ ಶತ್ರುಗಳು ಉಂಟಾಗ್ತಾರೆ. ಇನ್ನು ಶಾಶ್ವತವಾದ ಶತ್ರುಗಳು ಬೇರೆ ಇರ್ತಾರೆ. ಹಾಗಿರುವಾಗ ಶತ್ರುಗಳೇ ಇಲ್ಲ ಅಂತ ಹೇಳುವವರಿಗೆ ಯಾರಿರಲಿಕ್ಕೆ ಸಾಧ್ಯ ಉಂಟು? ಆದರೂ ಕುತೂಹಲಕ್ಕೂ ಎಂಬಂತೆ ಒಂದು 70-75 ವರ್ಷ ದಾಟಿದಂಥ ಒಬ್ಬ ವಯಸ್ಕರು ಎದ್ದು ನಿಲ್ತಾರಂತ. ತದನಂತರ ಒಂದು ಸ್ವಲ್ಪ ಹೊತ್ತಿನಲ್ಲಿ ಹೆಂಗಸರ ಕಡೆಯಿಂದ ನಡುವಯಸ್ಸನ್ನು ದಾಟಿದಂಥ ಒಬ್ಬ ಆಕೆ ಎದ್ದು ನಿಲ್ತಾಳಂತೆ. ಅವರಿಗೆ ಅಚ್ಚರಿ ಆಗ್ತದೆ. ಆಗಲಿ,
ಸಂತೋಷ. ಮೊದಲು ಎದ್ದು ನಿಂತಹ ಆ ವಯಸ್ಕರನ್ನು ಕುರಿತು ಕೇಳ್ತಾರಂತೆ, ನಿಮಗೆ ಶತ್ರುಗಳೇ ಇಲ್ಲ ಅಂತ ಹೇಳುವುದಕ್ಕೆ ನೀವು ಕೊಡುವಂಥ ಪುರಾವೆ ಯಾವುದು ಅಂತ. ಆಗ ಅವರು ಹೇಳ್ತಾರಂತೆ, ನನ್ನ ವಯಸ್ಸಿನ ಕಾಲದಲ್ಲಿ ನಾನು ವ್ಯವಹಾರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಆಗ ನಾನಾ ಕಾರಣಗಳಿಂದ ಶತ್ರುಗಳಾಗಿ ಬಂದವರು ಇದ್ದಾರೆ. ಆದರೆ ಈಗ ನನಗೆ ಬಹಳಷ್ಟು ವಯಸ್ಸಾದ್ದರಿಂದ, ಆ ಶತ್ರುಗಳಾಗಿ ಬಂದವರು ಈಗಾಗಲೇ ಸತ್ತದ್ದರಿಂದ ನನಗೆ ಈಗ ಯಾರೂ ಶತ್ರುಗಳು ಇಲ್ಲ ಅಂತ ಹೇಳುವಂಥ ಪುರಾವೆಯನ್ನು ಅವರು ಕೊಡ್ತಾರೆ. ಆಗ ಒಳ್ಳೆಯದು, ನೀವು ಕುಳಿತುಕೊಳ್ಳಿ ಅಂತ ಅವರನ್ನು ಕುಳಿತುಕೊಳ್ಳುತ್ತಾರೆ. ಆಮೇಲೆ ಈಕೆಯನ್ನು ಕುರಿತು ಕೇಳ್ತಾರೆ, ಅಮ್ಮ ನೀವು ಹೇಳಿ, ನಿಮಗೆ ಶತ್ರುಗಳು ಇನ್ನು ಇಲ್ಲ ಅಂತ ಹೇಳುವುದಕ್ಕೆ ನೀವು ಕೊಡುವಂಥ ಪುರಾವೆಗೇನು ಅಂತ. ಆಕೆ ಹೇಳ್ತಾಳೆ, ನನಗೂ ಕೂಡ ನನ್ನ ಜೀವನದಲ್ಲಿ ಅನೇಕ ಮಂದಿ ಶತ್ರುಗಳಾಗಿ ನನಗೆ ನಾನಾ ಕಾರಣಗಳಿಂದ ಬಂದಿದ್ದರು. ಆದರೆ ನಾನು ಮಾತ್ರ, ನನ್ನ ತಪ್ಪುಗಳು ಏನಾದರೂ ಉಂಟಾಗಿದ್ದರೆ ಅದಕ್ಕಾಗಿ ಅವರು ನನಗೆ ಶತ್ರುಗಳಾಗಿದ್ದರೆ ನಾನು ಅವರಲ್ಲಿ ಕ್ಷಮೆಯನ್ನು ಯಾಚಿಸಿ ಅವರಲ್ಲಿ ನಾನು ಸಂಧಾನವನ್ನು ಮಾಡಿಕೊಳ್ತಿದ್ದೆ. ಹಾಗೆ ಒಂದು ವೇಳೆ ಅವರದ್ದು ತಪ್ಪು ಉಂಟಾಗಿದ್ದರೆ ನಾನು ಅವರ ತಪ್ಪನ್ನು ಕ್ಷಮಿಸಿಕೊಂಡು ಶತ್ರುಗಳನ್ನಾಗಿ ಬಂದವರನ್ನು ಮಿತ್ರರನ್ನಾಗಿಸಿಕೊಂಡಿದ್ದೆ. ಆದ್ದರಿಂದ ನನಗೆ ಈಗ ಯಾರು ಶತ್ರುಗಳು ಇಲ್ಲ ಎಂಬಂಥ ಉತ್ತರವನ್ನು ಕೊಟ್ಟಾಗ ಆ ನಿಜಕ್ಕೂ ಆ ಮಹಾಸ್ವಾಮಿಗಳು ಬಹಳ ಸಂತುಷ್ಟರಾಗ್ತಾರೆ. ಹಾಗೆ ಒಂದು ಅದಕ್ಕೊಂದು ಉಪಸಂಹಾರ ಅಂತೇಳಿ ಅಲ್ಲಿ ಒಂದು ನ್ಯಾಯ ತೀರ್ಮಾನವನ್ನು ಮಾಡುವಂಥದ್ದುಂಟು. ಆಗ ಅವರು ಹೇಳುವಂಥದ್ದು ಇಷ್ಟೇ, ಶತ್ರುಗಳನ್ನಾಗಿ ಬಂದವರನ್ನು ಮಿತ್ರರನ್ನಾಗಿಸಿಕೊಳ್ಳುವ ಮಾತೆ ನಮಗೆಲ್ಲರಿಗೂ ಆದರ್ಶಪ್ರಾಯ. ಯಾಕಂದರೆ ಈಗಿನ ಕಾಲದಲ್ಲಿ ಅಂಥ ವ್ಯಕ್ತಿಗಳು ಬಹಳ ವಿರಳ, ಹೀಗೆ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಹಾಗಾಗಿ ನಮಗೆ ನೋವಾಗದಂತೆ ಯಾರಾದರೂ ನಮ್ಮನ್ನು ವರ್ತಿಸಿದರೆ, ನಮಗೆ ವರ್ತಿಸಿದಾಗ ಅದರ ನೈಜ ಕಾರಣವನ್ನು ನಮ್ಮಲ್ಲೇ ಅರಸಬೇಕು. ಶುದ್ಧವಾದಂತಹ ನಡತೆ, ನಿಸ್ವಾರ್ಥವಾದಂಥ ಪ್ರೀತಿ ಹಾಗೂ ಸಜ್ಜನಿಕೆಯ ಮೂಲಕ ಇತರರಿಗೆ ನಮ್ಮ ಬಗ್ಗೆ ಇರುವಂತಹ ತಪ್ಪು ತಿಳಿವಳಿಕೆಯನ್ನು ಹೋಗಲಾಡಿಸಲು ಈ ಮೂಲಕ ಸಾಧ್ಯ ಅಂತ ಒಂದು ವಿಚಾರವನ್ನು ಹೇಳಿ, ನಾವೆಲ್ಲರೂ ಕೂಡ ಈಕೆಯ ಆದರ್ಶವನ್ನು ಪಾಲಿಸಿದಾಗ ಈ ಸಮಾಜ ಅಂತ ಹೇಳುವಂಥದ್ದು ಶ್ರೇಷ್ಠವಾಗಿರಲಿಕ್ಕೆ ಸಾಧ್ಯ ಉಂಟು, ಜನರಿಗೆ ಕ್ಷೇಮ ಉಂಟಾಗಲಿಕ್ಕೆ ಸಾಧ್ಯ ಉಂಟು ಎಂಬಂಥ ಮಾತನ್ನು ಹೇಳ್ತಾರೆ. ಅಂದರೆ ಇದರಲ್ಲಿ ಬಹಳ ವಿಶೇಷವಾದಂಥ ಅರ್ಥ ಉಂಟು ಮತ್ತು ಈ ಕಾಲಕ್ಕೆ ಅದು ಪ್ರಸ್ತುತವೂ ಹೌದು. ಹಾಗಾಗಿ ಸದ್ಭಾವನೆಯಿಂದ ಕೂಡಿದಂತಹ ಮನಸ್ಸು ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಯಶಸ್ವಿಯಾಗುವುದು ಅಂಥವರಿಗೆ ಸದಾ ದೇವರು ಅನುಗ್ರಹವನ್ನು ಮಾಡ್ತಾರೆ. ದೇವರ ದಯ ಅಂತ ಹೇಳುವಂಥದ್ದು ಅಂಥವರ ಮೇಲೆ ಸದಾಕಾಲ ಇರ್ತದೆ. ಹಾಗಾಗಿ ಪ್ರಾರ್ಥನೆ, ಪೂಜೆ, ಭಜನೆ, ಜಪ, ಧ್ಯಾನ ಇವು ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ನಾನಾ ಪ್ರಕಾರಗಳು. ಅವುಗಳಲ್ಲಿ ಯಾವುದಾದರೂ ಒಂದನ್ನು ನಾವು ಆರಿಸಿಕೊಂಡು ಅದರಿಂದ ನಾವು ದೇವರನ್ನು ಮೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಹಿಂದೆ ಹೇಳಿದ್ದಾರೆ, ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಕೆಟ್ಟ ಪರಿಣಾಮವನ್ನು ಆ ದೇವರ ನಾಮ ಸ್ಮರಣೆಯಿಂದ ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಅನವರತವು ದೇವರ ನಾಮವನ್ನು, ದೇವರ ಸ್ಮರಣೆಯನ್ನು ಮಾಡಬೇಕು. ಇದರಿಂದ ಸತ್ಕರ್ಮಗಳ ಮೂಲಕ ಶಾಂತವಾದಂತಹ ಮನಸ್ಸು ಮುಂದೆ ಉನ್ನತ ಜೀವನದ ಮೌಲ್ಯಗಳನ್ನು ತನ್ನದಾಗಿಸಿಕೊಳ್ಳಲು ಸಹಕರಿಸುತ್ತದೆ. ಸ್ನಾನ ಮಾಡುವಾಗ ನಾವು ದೇಹದ ಕೊಳೆಯನ್ನು ಕಳ್ಕೊಳ್ಬೋದು, ಹಾಗಾದರೆ ಮನಸ್ಸಿನ ಕೊಳೆಯನ್ನು ಹೇಗೆ ಕಳ್ಕೊಳ್ಳುವುದು? ಅಂದರೆ ದೇವರ ನಾಮಸ್ಮರಣೆಯನ್ನು ಮಾಡುವ ಮೂಲಕ ನಮ್ಮ ಮನಸ್ಸಿಗೆ ಉಂಟಾದಂತಹ ಕೊಳೆಗಳನ್ನು, ಮಾಡಿದಂತಹ ಪಾಪಗಳನ್ನು ಅಲ್ಲಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದರಿಂದ ಮತ್ತೊಂದು ಪ್ರಯೋಜನ ಉಂಟು. ಏನು ಪ್ರಯೋಜನ ಅಂದರೆ, ಗಾಳಿಯು ಗಂಧವನ್ನು ಹೊತ್ತು ತರುವಂತೆ ಗಾಳಿಯ ಜೊತೆಯಲ್ಲಿ ಅಲ್ಲಿದ್ದಂಥ ಒಳ್ಳೆ ಪರಿಮಳವೋ ಕೆಟ್ಟ ಪರಿಮಳವನ್ನು ಹೊತ್ತುಕೊಂಡು ತನ್ನ ಜೊತೆಯಲ್ಲಿ ಬರ್ತದೆ. ಹಾಗೆ ನಾವು ಕೂಡ ಈ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳನ್ನು ಮುಂದಿನ ಜನ್ಮಕ್ಕೂ ನಾವು ಹೊತ್ತುಕೊಂಡು ಹೋಗ್ತೇವೆ. ಅದು ನಾವು ಮಂದನ ಜನ್ಮಕ್ಕೂ ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಹಿಂದಿನ ಜನ್ಮದ ಗುಣಗಳನ್ನೇ ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು. ಈ ಥರದ ಭೋಗಾನುಭವವನ್ನು ಗುಣಸಂಗ ಎನ್ನಲಾಗಿದೆ. ಅಂದರೆ ಈ ಒಳಿತು ಕೆಡುಕುಗಳನ್ನು ನಾವು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗುವ ವಿಚಾರಕ್ಕೆ ಅಲ್ಲಿ ಗುಣಸಂಗ ಎನ್ನಲಾಗಿದೆ. ಹಾಗೆ ಈಗ ಹೇಳಿದ ಎಲ್ಲ ವಿಷಯಗಳ ಫಲವನ್ನು ಪಡೆಯುವುದಕ್ಕಾಗಿ, ನಾವು ಮಾಡಿದ ಪಾಪಗಳನ್ನು ನಾಶಪಡಿಸುವುದಕ್ಕಾಗಿ ಇರುವ ಮತ್ತೊಂದು ಸುಲಭ ಮಾರ್ಗ ಆಗಲೇ ಹೇಳಿದಾಗೆ ಭಗವಂತನ ನಾಮಸ್ಮರಣೆ. ಹಾಗಂತ ನಮ್ಮಲ್ಲಿ ಅನೇಕರು ಇದ್ದಾರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪಾಪಗಳನ್ನು ಕಳೆದುಕೊಳ್ಳಬಹುದು ಅಂತ ಹೇಳಿ ಅದನ್ನೇ ಒಂದು ಅಸ್ತ್ರವನ್ನಾಗಿರಿಸಿಕೊಂಡು ಹೆಚ್ಚು ಹೆಚ್ಚು ಪಾಪವನ್ನು, ಅಂದರೆ ಒಂದು ಪಾಪ ಪರಿಹಾರ ಉಂಟು, ಬಿ ಪಿ ಉಂಟು, ಶುಗರ್ ಉಂಟು, ಮತ್ತೊಂದು ಕಾಯಿಲೆ ಉಂಟು ಅಂತಾದರೆ ಅದಕ್ಕೆ ಬೇಕು ಬೇಕಾದಂಥ ಔಷಧಿಗಳು ಉಂಟು. ಔಷಧಿಗಳು ಉಂಟು ಅಂತಾದರೆ ನಾವು ಅದಕ್ಕೆ ಬೇಕಾದಂಥ ಯಾವ ಜಾಗ್ರತೆಯನ್ನು ಮಾಡುವುದಿಲ್ಲ.
ಬಹಳಷ್ಟು ಸಿಹಿ ತಿನಿಸುಗಳನ್ನು ತಿನ್ನುವಂಥದ್ದು, ಎಣ್ಣೆ ಪದಾರ್ಥಗಳನ್ನು ತಿನ್ನುವಂಥದ್ದು, ಹೆಚ್ಚು ಹೆಚ್ಚು ಮಾತ್ರೆಗಳನ್ನು ತೆಗೆದುಕೊಳ್ಳುವುದು, ಇದರಿಂದ ಮತ್ತಷ್ಟು ಅಡ್ಡ ಪರಿಣಾಮಗಳು ಉಂಟಾಗಿ ದೇಹ ಅನಾರೋಗ್ಯವಾದ ಹಾಗೆ, ನಾವು ನಾಮಸ್ಮರಣೆಯಿಂದ ಪಾಪ ಪರಿಹಾರ ಆಗ್ತದೆ ಅಂತೇಳಿ ತಿಳಿದುಕೊಂಡು ಹೆಚ್ಚು ಹೆಚ್ಚು ಪಾಪಗಳನ್ನು ಮಾಡಿ ನಾವು ನಾಮಸ್ಮರಣೆಯನ್ನು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಕಳ್ಳತನ ಮಾಡುವ ಕಳ್ಳತನ ಮಾಡ್ತಾನೆ, ಅದೇ ಪೊಲೀಸನಾದವನು ಕಳ್ಳತನ ಮಾಡಿದರೆ ಅದು ಇನ್ನೂ ಹೆಚ್ಚಿನದಾದಂತಹ ಪಾಪಕಾರಿ ಆಗ್ತದೆ, ಶಿಕ್ಷಾರ್ಹ ಅಪರಾಧ ಆಗ್ತದೆ. ಇವನ್ನು ನಾವು ಇಂತಹ ಸೂಕ್ಷ್ಮಗಳನ್ನು ನಾವು ಅರಿತುಕೊಳ್ಬೇಕು. ಅಂತೆ ಭಗವನ್ನಾಮದ ಪರದೆಯನ್ನು ಧರಿಸಿ ಪಾಪವನ್ನು ಮಾಡುವಂಥ ವ್ಯಕ್ತಿ ಅಧಿಕವಾದಂತಹ ದಂಡನೆಗೆ ಪಾತ್ರನಾಗ್ತಾನೆ. ಹೆಚ್ಚಿನವರು ನಾವು ದೇವಸ್ಥಾನಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆಲ್ಲ ಹೋಗ್ತಾರೆ, ಹೋಗಿ ಬಹಳಷ್ಟು ಅಲ್ಲಿ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕ್ತಾರೆ ಅಥವಾ ಸೇವೆಗಳನ್ನು ಕೊಡ್ತಾರೆ. ಕೊಟ್ಟು ದೇವರೇ ನಾನು ಬಹಳಷ್ಟು ಪಾಪವನ್ನು ಮಾಡಿದ್ದೇನೆ, ನನ್ನನ್ನೊಂದು ಕ್ಷಮಿಸಿಬಿಡು ಅಂತೇಳಿ ಅಲ್ಲಿ ಕಾಣಿಕೆ ಹುಂಡಿಗೆ ಅಲ್ಲಿ ಹಾಕಿ ಹೋಗುವಂಥ. ಅಂದರೆ ಅವನ ಮನಸ್ಸಿನಲ್ಲಿ ಉಂಟು ನಾನು ಮಾಡಿದಂತಹ ಪಾಪವನ್ನು ಈ ರೀತಿಯಾಗಿ ಕಳೆದುಕೊಳ್ಳಬಹುದು ಅಂತ. ಇದು ನಿಜಕ್ಕೂ ಬಹಳಷ್ಟು ತಪ್ಪು ಕಲ್ಪನೆ ಆಗಿರ್ತದೆ. ಅಲ್ಲಿ ನಾವು ಪಾಪವನ್ನೇ ಮಾಡದೆ ನಮ್ಮ ಕಷ್ಟಪಟ್ಟು ಶ್ರಮವಹಿಸಿ ಮಾಡಿದಂತಹ ಏನಾದರೂ ಸಂಪತ್ತಿದ್ದರೆ ಅದರಿಂದ ದಾನ ಮಾಡಿದರೆ ಮಾತ್ರ ಪುಣ್ಯ, ಹೊರತು ನಮ್ಮನ್ನು ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ನಾವು ಈ ರೀತಿಯಾದಂಥ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಎಂಬಂಥ ಸತ್ಯವನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಎಣ್ಣೆ ಇಲ್ಲದೆ ದೀಪ ಹೇಗೆ ಉರಿಯುವುದಿಲ್ಲವೋ ಹಾಗೆ ದೇವರು ಅಂತ ಹೇಳುವ ಇಲ್ಲದಿದ್ದರೆ ಈ ಜೀವನ ಅಂತೇಳುವಂಥದ್ದು ಜೀವ ಅಂತೇಳುವಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಈ ಮನುಷ್ಯ ಜನ್ಮಕ್ಕೂ ಕೂಡ ದೇವರ ಅನುಗ್ರಹ ಅಂತೇಳಿ ಇಲ್ಲದಿದ್ದರೆ ಅದಕ್ಕೆ ಬೆಲೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯನಾದವನಿಗೆ ದೇವರ ಅನುಗ್ರಹ ಸದಾಕಾಲ ಇರಬೇಕು, ಹಾಗೆ ಮನುಷ್ಯನಿಗೂ ದೇವರ ಮೇಲೆ ನಂಬಿಕೆ ಇರಬೇಕು. ಇದು ಒಂದು ರೀತಿಯಾದಂಥ ಅವಿನಾಭಾವ ಸಂಬಂಧ ದೇವರಿಗೂ ಮನುಷ್ಯನಿಗೂ. ಅದು ಹೇಗೆ ಅಂದರೆ ಕಬ್ಬಿಣ ಮತ್ತು ಸೂಜಿಗಲ್ಲಿಗೂ ಹೇಗೆ ಸಂಬಂಧ ಇರ್ತದೆ, ಕಬ್ಬಿಣವನ್ನು ಸೂಜಿಗಲ್ಲು ಆಕರ್ಷಣೆ ಮಾಡ್ತದೆ, ಅದೇ ರೀತಿ ಭಕ್ತನನ್ನು ಅಲ್ಲಿ ದೇವರು ಆಕರ್ಷಣೆ ಮಾಡ್ತಾರೆ ಅಥವಾ ದೇವರಿಗೆ ಭಕ್ತರು ಆಕರ್ಷಣೆ ಆಗ, ಇದು ಒಂದು ರೀತಿಯಾದಂಥ ಸೂಜಿಗಲ್ಲು ಮತ್ತು ಆ ಕಬ್ಬಿಣಕ್ಕೆ ಇರುವಂಥ ಸಂಬಂಧದಂತೆ. ಹಾಗೆ ಮಾಯೆಯ ಮುಸುಕಿನಿಂದ ಅಜ್ಞಾನಿಯಾದಂಥ ಮಾನವನು ಅವರನ್ನು ದೇವರನ್ನು ತಿಳಿದುಕೊಳ್ಳಿಕ್ಕೆ ಈಗ ಹೆಚ್ಚು ವಿಫಲನಾಗಿರ್ತಾನೆ. ಹಾಗಾಗಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೂ ಅಲ್ಲಿ ಮನುಷ್ಯನು ವಿಫಲನಾಗುತ್ತಿರುವುದನ್ನು ನಾವು ಕಾಣಬಹುದು. ಅದೇ ನೀರಿನಿಂದ ಮಣ್ಣನ್ನು ತೊಳೆದ ಮೇಲೆ ಕಬ್ಬಿಣವು ಹೇಗೆ ಸೂಜಿಗಲ್ಲನ್ನು ಆಕರ್ಷಿಸುತ್ತದೆ, ಅದೇ ಕಬ್ಬಿಣ ಹಿಡಿದಿದ್ದರೆ ಸೂಜಿಗಲ್ಲು ಆಕರ್ಷಿಸಲಿಕ್ಕೆ ಸಾಧ್ಯವಿಲ್ಲ, ಸ್ವಚ್ಛವಾದ ಕಬ್ಬಿಣವನ್ನು ಮಾತ್ರ. ಅದೇ ರೀತಿ ಮನುಷ್ಯನು ಸ್ವಚ್ಛನಾಗಿದ್ದಾಗ, ಸ್ವಚ್ಛವಾದಂಥ ಪ್ರೇಮವನ್ನು ದೇವರ ಮೇಲೆ ಹೊಂದಿದ್ದಾಗ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆಕರ್ಷಣೆ ಕೃಪೆಗೆ ಅಂದರೆ ಪ್ರಭಾವಕ್ಕೆ ಒಳಗಾಗುತ್ತಾನೆ. ದೇವರು ಎಲ್ಲ ಕಡೆಯೂ ಇದ್ದಾನೆ, ನಮ್ಮ ಒಳಿತು ಕೆಡುಕುಗಳನ್ನು ಗಮನಿಸುತ್ತಾನೆ ಎಂಬಂಥ ಭಯ ಮತ್ತು ವಿಶ್ವಾಸ ಅಂತೇಳುವಂಥದ್ದು ನಮ್ಮಲ್ಲಿ ಬೇಕು. ಮಾಯೆಯ ಬಂಧನದಲ್ಲಿರುವ ಜೀವವೇ ಮನುಷ್ಯನನ್ನು ಅದೇ ಮಾಯೆಯಿಂದ ಪಾರಾದ ಮೇಲೆ ಅದೇ ಮೋಕ್ಷವನ್ನು ಕರುಣಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ದೇವರು ಅನಂತನು, ಅವನಿಗೆ ಸೀಮಿತವಾದಂಥ ಪರಿಮಿತಿ ಅಂತೇಳುವಲ್ಲ, ಆತನ ಅನಂತ ವ್ಯಕ್ತಿತ್ವ. ಹಾಗೆ ಜೀವಿಯು ಅಂತವುಳ್ಳವನು, ಅಂತನು ಅನಂತನನ್ನು ಹೇಗೆ ಸೇರಬಲ್ಲನು ಅಂದರೆ ನಾವು ಸಮುದ್ರದ ಆಳವನ್ನು ಹುಡುಕುವುದಕ್ಕಾಗಿ ಒಂದು ಉಪ್ಪಿನಿಂದ ಮಾಡಿದಂಥ ಗೊಂಬೆಯನ್ನು ಆಳ ಹುಡುಕುವುದಕ್ಕೆ ನೀರಿನಲ್ಲಿ ಇಳಿಸಿತ್ತುಂತಾದರೆ ಅದು ನೀರಿನಲ್ಲಿ ಇಳಿದಂತೆ ಕರಗಿ ಆ ಸಮುದ್ರದಲ್ಲಿಯೇ ಲೀನವಾಗಿ ಹೋಗ್ತಾನೆ. ಹಾಗೆ ಭಕ್ತನಾದವನು ದೇವರನ್ನು ಚಿಂತಿಸುತ್ತಾ ದೇವರ ಕೃಪೆಗೆ ಪಾತ್ರನಾಗುತ್ತಾ ಆತನನ್ನು ಆ ಸಮುದ್ರದಲ್ಲಿ ಇಳಿದ ಉಪ್ಪಿನ ಗೊಂಬೆಯಂತೆ ಮತ್ತೆ ಪುನಃ ಅನಂತದಲ್ಲಿ ಆ ದೇವರಲ್ಲಿ ಲೀನನಾಗುತ್ತಾನೆ. ಅಂತಹ ವ್ಯಕ್ತಿತ್ವ, ಅಂತಹ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಹಾಗೆಯೇ ಅಂದರೆ ಮನುಷ್ಯನ ಯಾವುದೇ ಯಶಸ್ಸಿನ ಹಿಂದೆ ಮತ್ತು ನಾವು ಎಲ್ಲಿ ಇದ್ದೇವೋ ಅದೆಲ್ಲ ದೇವರ ದಯೆ ಇರಲೇಬೇಕು. ದೇವರ ಅನುಗ್ರಹ ಅಂತ ಹೇಳುವಂಥದ್ದು ಅದು ಇರಲೇಬೇಕಾಗ್ತದೆ. ಮುಖ್ಯವಾಗಿ ನಾವು ಹಾಡಲು ಒಬ್ಬ ಪ್ರಯತ್ನ ಮಾಡ್ತಾನಂತೆ, ಬಹಳಷ್ಟು ಚೆನ್ನಾಗಿ ಹಾಡ್ತಾನೆ, ಉಪನ್ಯಾಸವನ್ನು ಕೊಡ್ತಾನೆ. ಆದರೆ ಹೀಗೆ ಉಪನ್ಯಾಸವನ್ನು ಕೊಡುತ್ತಿರುವಂಥ ಸಂದರ್ಭದಲ್ಲಿ ಬಹಳ ಜನರು ಅವನನ್ನು ಹೊಗಳುವಂಥದ್ದು, ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಉಪನ್ಯಾಸ ಕೊಡ್ತೀರಿ, ಎಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ. ಆಗ ಆತ ಹೇಳ್ತಾನಂತೆ, ಇದೆಲ್ಲವೂ ಕೂಡ ದೇವರ ದಯೆಯಿಂದ ಸಾಧ್ಯ, ದೇವರ ಅನುಗ್ರಹದಿಂದ ಸಾಧ್ಯ ಅಂತ. ಆಗ ಆ ಭಕ್ತನವರನ್ನು ಕೇಳ್ತಾನಂತೆ, ಚೆನ್ನಾಗಿ ಹಾಡುವಂಥದ್ದು ನೀವು, ಚೆನ್ನಾಗಿ ಪ್ರವಚನ ಮಾಡುವಂಥದ್ದು ನೀವು, ಅದನ್ನು ಶ್ರದ್ಧಾ ಭಕ್ತಿಯಿಂದ ಅದ್ಭುತವಾಗಿ ಕೇಳುವವರು ನಾವು, ಹಾಗಿರುವಾಗ ಇಲ್ಲಿ ದೇವರ ಪಾತ್ರ ಏನಿದೆ ಅಂತ. ಆಗ ಅಲ್ಲಿ ಅವ್ರಿಗೆ ಕೊಡುವಂಥ ಉತ್ತರ,
ನಾನು ಹಾಡುವಾಗ ಮಾತನಾಡುವಾಗ ಅಲ್ಲಿ ನನಗೆ ಶಬ್ದ ನೆನಪು ಬರದೇ ಇರಬಹುದು ಸ್ವರ ಅಂತ ಹೇಳುವಂತದ್ದು ಹೋಗಬಹುದು ಅಥವಾ ಎದುರಿಗಿದ್ದಂತ ಧ್ವನಿವರ್ಧಕವು ಹಾಳಾಗಬಹುದು ಕೇಳಲಿಕ್ಕೆ ಬರುವಂತರ ಮನಸ್ಥಿತಿ ಸರಿಯಿಲ್ಲದಿರಬಹುದು ಅಥವಾ ಸಭೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಗೊಂದಲಗಳು ಉಂಟಾಗಬಹುದು ಹೀಗೆ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶಗಳು ಸೃಷ್ಟಿಯಾಗುತ್ತವೆ ಎಂಬುದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಅವೆಲ್ಲವೂ ಕೂಡ ಚೆನ್ನಾಗಿ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ಎಲ್ಲರ ಮೇಲೂ ಆ ದೈವ ಅನುಗ್ರಹ ಅಂತ ಹೇಳುವಂಥದ್ದು ಬೇಕು ಆಗ ಮಾತ್ರ ನಾವು ಹಾಡಿದಾಗ ಮಾತನಾಡಿದಾಗ ನೀವು ಕುಳಿತು ಕೇಳಿದಾಗ ಆ ಕಾರ್ಯಕ್ರಮ ಯಶಸ್ಸುಗೊಳಿಸಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ದೇವರ ದಯೆ ಅಂತ ಹೇಳುವಂಥದ್ದು ಹಾಗೆ ನಮ್ಮ ಜೀವನದ ಯಶಸ್ಸಿಗೆ ಮುಖ್ಯವಾಗಿ ಆಧ್ಯಾತ್ಮಿಕ ಯಶಸ್ಸನ್ನು ಸಾಧಿಸಲು ದೇವರ ಅನುಗ್ರಹ ಅಂತ ಹೇಳುವಂಥದ್ದು ಬೇಕು ಆದರೆ ದೈಹಿಕ ಮತ್ತು ಮಾನಸಿಕ ಪವಿತ್ರತೆ ಇಲ್ಲದೆ ಆಧ್ಯಾತ್ಮಿಕ ಸಾಧನೆ ಮಾಡುವವರು ಕೇವಲ ಶಕ್ತಿಯನ್ನು ಮಾತ್ರ ವ್ಯಯವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ ಅಂದರೆ ನಮಗೆ ದೇವರ ದಯೆ ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ಮಾತನಾಡಬಹುದು ಬಹಳಷ್ಟು ವಿಚಾರಗಳನ್ನು ತಿಳಿಸಬಹುದು ಆದರೆ ಕಟ್ಟ ಕಡೆಯದಾಗಿ ನಾವು ಒಂದು ಮಾತನ್ನು ಹೇಳಬಹುದು ನಮ್ಮ ಯಾವುದೇ ಒಳಿತು ಕೆಡುಕುಗಳಿಗೆ ನಾವು ನಮ್ಮನ್ನು ನಾವು ಹೊಣೆಗಾರರನ್ನಾಗಿ ಮಾಡಿಕೊಳ್ಳಬೇಕು ಯಾಕಂದರೆ ನಾವು ಭಗವಂತನನ್ನು ಶ್ರದ್ಧಾಪೂರ್ವಕವಾಗಿ ಅಲ್ಲಿ ಆರಾಧಿಸಿದಾಗ ನಾವು ಮಾಡಿದಂತಹ ಸಾಧನೆಗೆ ಭಗವಂತನೇ ಕಾರಣ ಎಂಬ ವಿಶ್ವಾಸವನ್ನು ಇಟ್ಟು ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿದಾಗ ಅಲ್ಲಿ ನಮಗೆ ದೇವರ ದಯೆ ಅಂತ ಹೇಳುವಂಥದ್ದು ನಮಗೆ ದೊರೆತು ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಮುಂದಿನ ಜನ್ಮ ಅಂತ ಹೇಳುವಂಥದ್ದು ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಿ ಈಗಿನ ಜನ್ಮಕ್ಕಿಂತ ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳುವ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ ಓಂ ತತ್ಸತ್.